नमस्कार वीक्षकरे, जनर कोगु न्यूज के स्वागत, नानु सुजाता केएस। त्रिपुरा सरकार अमायकर मेले दौर्जन्य नडेसुत्तिद्दु, ई घटनेयल्लि भागियागिरुववरन्नु कठिण शिक्षेगे ओळपडिसबेकु एंदु आग्रहिसि मुस्लिम मुत्तहिद कौन्सिल संघटने नेतृत्वदल्लि पट्टणदल्लि बृहत् प्रतिभटने नडेसलायितु। इंदिरा सर्कल आरंभगोंड प्रतिभटना रैली प्रमुख बीदी सागी मिनी विधानसौध तलुपितु। डॉक्टर ए एम मुल्ला कौंसिल अध्यक्ष डी एम चौधरी जमीत ई उलेम हिंद उपाध्यक्ष हाफिज अल्ला बख्श खाजी मोदलादवरु त्रिपुरादल्ली पोलीसर वेषदल्लिरुववरो अथवा पोलीसरो अमायक मुस्लिम जनांगदवरन्नु टार्गेट माडी दाळि माडुत्तिद्दारे। ಇದು ಪ್ರಜಾಪ್ರಭುತ್ವವನ್ನು ಹೊಂದಿದ ದೇಶವಾಗಿದೆ, ಆದರೆ ತ್ರಿಪುರ ರಾಜ್ಯದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು। ಭಾರತ ದೇಶದಲ್ಲಿ ನಡೆದಿದೆ ಅನ್ನುವಂತದ್ದು ರಾಜಕೀಯ ಸಂಗತಿ, ವಿಷಾದದ ಸಂಗತಿ। ಭಾರತ ಶಾಂತಿ ಪ್ರಿಯ ರಾಷ್ಟ್ರ, ನಾವೆಲ್ಲರೂ ಶಾಂತಿ ಪ್ರಿಯ ಇಲ್ಲಿ ಇರತಕ್ಕಂತ ಎಲ್ಲರೂ ಇಂತ ಒಂದು ಘಟನೆ ನಡೆದಿದೆ ಅಂದ್ರೆ ಅದನ್ನು ನಂಬಲಿಕ್ಕೆ ಅಸಾಧ್ಯ। ಆದರೆ ಇಂದು ತ್ರಿಪುರದಲ್ಲಿ ನಡೆದಿದ್ದು ಮಾನವೀಯತೆ ಕಗ್ಗಲೆ ಆಗಿದೆ, ಪ್ರಜಾಪ್ರಭುತ್ವದ ಕಗ್ಗಲೆ ಆಗಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ। ಪ್ರಜಾಪ್ರಭುತ್ವದ ಕಗ್ಗಲೆ ಅಂದ್ರೆ ಭಾರತದ ಕಗ್ಗಲೆ ಅಂತ ತಿಳಿಯಬೇಕು, ಯಾಕಂದ್ರೆ ಸಂವಿಧಾನದ ಮಾನ್ಯತೆಯನ್ನು ಪಡೆದು ಸಂವಿಧಾನವನ್ನು ಧಿಕ್ಕರಿಸಿ ಅಲ್ಲಿ ನಡೆದಂತ ನೋಡಿದಾಗ ಅತ್ಯಂತ ಖಂಡನೀಯವಾಗಿದೆ। ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ಖಂಡನೆ ನಡೆದು ಇಂದು ಪ್ರತಿಭಟನೆ ನಡೆದಿವೆ। ಅಲ್ಲಿ ನಡೆದಂತ ವಿಷಯ ತಮಗೆ ಗೊತ್ತಿದ್ದ ವಿಷಯ, ಈಗಾಗಲೇ 19 ಮಸೀದಿಗಳನ್ನು ಕಡಿದಿದ್ದಾರೆ, ಮುಸ್ಲಿಂ ಮನೆಗಳನ್ನು ಸುಟ್ಟಿದ್ದಾರೆ। ಇದೆಲ್ಲ ಒಂದು ವಿಶ್ವ ಹಿಂದೂ ಪರಿಷತ್ ಅನ್ನುವಂಥ ಒಂದು ಸಂಘಟನೆ ಕೆಲಸ ಆಗಿದೆ ಅಂತ ಈಗಾಗಲೇ ಎಲ್ಲರೂ ಹೇಳಿದ ವಿಷಯ। ರ್ಯಾಲಿಯನ್ನು ನೀವು ನಡೆಸಿದ್ದೀರಿ, ಅಲ್ಲಿ ಒಂದು ರ್ಯಾಲಿ ನಡೆಸಿದ್ದಾರೆ। ರ್ಯಾಲಿ ನಡೆಸಬೇಕಾದರೆ ಯಾರ ಕೈಯಲ್ಲಿಯೂ ಆಯುಧಗಳಾಗಲಿ ದೊನ್ನೆಗಳಲ್ಲಾಗಲಿ ಏನೂ ಇರುವುದಿಲ್ಲ, ಆದರೆ ಅವರ ರ್ಯಾಲಿಯಲ್ಲಿ ಆಯುಧಗಳಿದ್ದು ದೊನ್ನೆಗಳಿದ್ದು ಜೆಸಿಬಿಯನ್ನು ತೆಗೆದುಕೊಂಡು ಬಂದು ನಮ್ಮ ರ್ಯಾಲಿಯನ್ನು ನಡೆಸಿದರು। ಅವರು ಪ್ರತಿಕಾರ ಮಾಡಿದ್ದು ಒಂದು ಸಮಾಜದ ಮೇಲಲ್ಲ, ಒಂದು ಭಾರತದ ಸಂವಿಧಾನದ ಮೇಲೆ, ಭಾರತೀಯರ ಮೇಲೆ। ಧರ್ಮ ಅನ್ನುವುದು ಯಾರಿಗೂ ಸೀಮಿತವಾಗಿಲ್ಲ, ಮಾನವರೆಲ್ಲರೂ ಒಂದೇ। ನಮ್ಮ ಪವಿತ್ರ ಕುರಾನ್ನ ಸಂದೇಶ ಯಾವಾಗಲೂ ಓ ಮಾನವರೇ ಅನ್ನುವಂಥ ಸಂದೇಶವನ್ನು ನೀಡಿದೆ। ಆ ಮಾನವ ಕುರಾನ್ನಲ್ಲಿ ಇರ್ತಕ್ಕಂಥ ಒಂದು ಆಯತ್ ಇದೆ, ಯಾವ ಮನುಷ್ಯನು ಒಬ್ಬ ಮನುಷ್ಯನನ್ನು ಕೊಲೆ ಮಾಡುತ್ತಾನೋ ಅವನು ಇಡೀ ಮಾನವ ಕುಲವನ್ನೇ ಕೊಲೆ ಮಾಡಿದ ಹಾಗೆ, ಯಾವ ಮನುಷ್ಯ ಒಬ್ಬ ಮಾನವನ ಜೀವನವನ್ನು ಉಳಿಸುತ್ತಾನೆ ಆ ಇಡೀ ಮಾನವ ಕೋಟಿಯ ಜೀವನವನ್ನೇ ಉಳಿಸಿದಂಥ ಒಂದು ವಾಕ್ಯ ಪವಿತ್ರ ಕುರಾನ್ನ 5ನೇ ಅಧ್ಯಾಯದಲ್ಲಿದೆ। ಇಂದು ನಾವು ಮುಸ್ಲಿಂ ಮುತ್ತಾದ ಕೌನ್ಸಿಲ್ ಹಿಂದ್ ಮತ್ತು 28ಗಳ ಸಂಘಟನೆ ಮುಖಾಂತರ ಮೆಹರ್ಬಾನ್ ತಹಸೀಲ್ದಾರ್ ಅವರ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸುವುದೇನೆಂದರೆ ನಮ್ಮ ತ್ರಿಪುರಾದಲ್ಲಿ ಆದಂಥ ಮುಸ್ಲಿಂ ಮೇಲೆ ಆದಂಥ ದೌರ್ಜನ್ಯ ಬಗ್ಗೆ ನಾವು ಖಂಡನೆ ಬಗ್ಗೆ ಇಲ್ಲಿ ಬಂದಿದ್ದೇವೆ। ಅಲ್ಲೇ ಸಾಕಷ್ಟು 16 ಮಸೀದಿಗಳನ್ನು ಧ್ವಂಸ ಮಾಡಿದ್ದಾರೆ, ಆಮೇಲೆ ಮನೆಗಳನ್ನು ಆಮೇಲೆ ಅಂಗಡಿಗಳನ್ನು ಸುಟ್ಟು ಧ್ವಂಸ ಮಾಡಿದ್ದಾರೆ, ಆಮೇಲೆ ಅತ್ಯಾಚಾರ ಮಾಡಿದ್ದಾರೆ। ಅಲ್ಲಿದ್ದಂಥ ನಮ್ಮ ಹಿಂದೂ ಬಾಂಧವರು ಅವರಿಗೆ ರಕ್ಷಣೆ ಮಾಡಿ ನಿಲ್ಲಿಸುವಂಥ ಪ್ರಯತ್ನ ಮಾಡಿದ್ದಾರೆ, ಆದ ಹೊರಗಿನ ಜನ ಬಂದಿಗೆ ಸಿಗಿನ ಮೌನ ತ್ರಿಪುರದಲ್ಲಿ ಆದಂಥ ಪ್ರತಿಭಟನೆಗೆ ಅವರು ಬೆಂಕಿ ಹಚ್ಚಿ ಎಲ್ಲ ಮಸೀದಿಗಳಿಗೆ ಮತ್ತು ಕುರಾನ್ ಮಸೀದಿಗೆ ಬೆಂಕಿ ಹಚ್ಚಿ ಸುಟ್ಟು ಏನಿದೆ ಕರೆಕ್ಟ್ ಮಾಡಲಾಗಿದೆ। ಆಮೇಲೆ 106 ಜನರಿಗೆ ಅರೆಸ್ಟ್ ಮಾಡಲಾಗಿದೆ ನಿರ್ಪರಾಧಿ ಮಂದಿಗೆ, ಅದಕ್ಕೆ ಇವತ್ತು ಅವ್ರ ಬಗ್ಗೆ ಬಿಡುಗಡೆ ಮಾಡಬೇಕಂಥೇಳಿ ನಾವು ಇವತ್ತು ನಮ್ಮ ಬೇಡಿಕೆ ಇದೆ। ಆಮೇಲೆ ಮಸೀದಿಗಳು ಮತ್ತು ಅಂಗಡಿಗಳು ಎಲ್ಲ ಭಸ್ಮ ಆಗಿದ್ದು ಅವ್ರು ಭರ್ಪಾಯನ್ನು ಮಾಡಬೇಕು। ಆಮೇಲೆ ಈ ಆದಂಥ ಈ ಗುಂಡಾಗಳಿಗೆ
ಅರೆಸ್ಟ್ ಮಾಡಿ ಅವರಿಗೆ ಜೈಲಿನಲ್ಲಿ ಹಾಕಬೇಕು ಅಂತ ಹೇಳಿ ನಮ್ಮ ಇವತ್ತ ಬೇಡಿಕೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹ್. ಆಜ್ ಜೋ ಹೈ ತ್ರಿಪುರಾ ಕೆ ಬಾರೆ ಮೇ ಪೂರೆ आज त्रिपुरा के बारे में पूरे लोग जो हैं आज माशाल्लाह जमा हुए हैं. मैं एक संदेश वज़ीर आज़म नरेंद्र मोदी साहब और इसी तरह वज़ीर दाखला और राष्ट्रपति साहब से मैं गुजारिश करता हूं, ये तानाशाही हुकूमत बंद कर दीजिए. मुसलमान ये सहने वाले नहीं है. ये हुकूमत के सामने जो है इस तरह खुलेआम कत्ल हो रहा है, शर्म आना चाहिए. आप एक आला से आला फाइज पर बैठे हुए हैं, इसका मतलब ये नहीं कि मनमानी हुकूमत करे. इन तमाम लोगों को गिरफ़्तार कीजिए. वहाँ जो मुसलमानों के साथ जो जुल्म हो रहा है इसे अनकरीब रोकिए. जमीयत इस्लाम में जमीयत उलमा हिंद शाख मुद्दे बहाल की तरफ से ये हमारी अपील है. अस्सलाम वालेकुम. त्रिपुरा नडेदिरुव हिंसाचार आ सरकार पात्र बग्गेयू केंद्र गृह इलाखे तनिखे नडेसबेकु, तप्पितस्थरन्नु कठिन शिक्षेगे ओळपडिसबेकु एंदु हेळिदरु. प्रतिभटनेयल्लि वकील केबी दोडमनि, ಪುರಸಭೆ ಮಾಜಿ ಸದಸ್ಯ ಎಚ್ಬಿ ಸಾಲಿಮನಿ, ಕಾಂಗ್ರೆಸ್ ಮುಖಂಡ ಶರಣು ದೇಗಿನಾಳ್, ದಲಿತ ಮುಖಂಡ ಹರೀಶ್ ನಾಟಿಕಾರ್ ಮೊದಲಾದವರು ಮಾತನಾಡಿದರು. ತಹಸೀಲ್ದಾರ್ ಬಿಎಸ್ ಕಡಕಭಾವಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಮೇತ್ ಇ ಉಲೇಮ್ ಹಿಂದ್ ಅಧ್ಯಕ್ಷರಾದ ಖಾರಿ ಇಸಾಕ್ ಮಾಗಿ, ಪುರಸಭೆ ಸದಸ್ಯರಾದ ಮೆಹಬೂಬ್ ಗೊಳಸಂಗಿ, ಎನ್ಎಸ್ಯುವೈ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸದ್ದಾಂ ಕುಂಟೋಜಿ, ವಕೀಲ್ ಎನ್ಬಿ ಮುದ್ನಾಳ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಬ್ದುಲ್ ಗಫೂರ್ ಮಕಾಂದಾರ್, ಸಲಾಂ ಭಾರತ ಟ್ರಸ್ಟ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಾಜಿದ್ ಹಡಲಗೇರಿ, ಸೂರಜ್ ಸೋಷಿಯಲ್ ಗ್ರೂಪ್ ಅಧ್ಯಕ್ಷ ಮೆಹಬೂಬ್ ಹಡಲಗೇರಿ, ಅಬ್ದುಲ್ ಮಜೀದ್ ಮಕಾಂದಾರ್, ಅಬ್ದುಲ್ ರೆಹಮಾನ್ ದಫೇದಾರ್, ಅಲ್ಲಾಬಕ್ಷ ದೇಸಾಯಿ, ಅಂಜುಮನ್ ಇಸ್ಲಾಂ ಕಮಿಟಿ ಮಾಜಿ ಅಧ್ಯಕ್ಷ ಅಲ್ಲಾಬಕ್ಷ ನಾಯ್ಕೊಡೆ ಮೊದಲಾದವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.